ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಅಕ್ಟೋಬರ್ ಎಂಟಕ್ಕೆ ಮುಂದೂಡಿಕೆ ಆಗಿರುವಂತದ್ದು ಎಸ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ನಟ ದರ್ಶನ್ ಅವರು ಮತ್ತೆ ಕಂಬಿ ಹಿಂದೆ ಇರಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ದರ್ಶನ್ ಪ್ರಕರಣಕ್ಕೆ ಈಗ ಹೊಸ ತಿರುವನ್ನ ಕೊಡ್ತಾ ಇದ್ದಾರೆ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಅವರು ಪೊಲೀಸರ ಚಾರ್ಜ್ ಶೀಟ್ ಮೇಲೇನೆ ಹಲವು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ದರ್ಶನ್ ಅವರು ಅಮಾಯಕರಂತೆ ಸಿ ನಾಗೇಶ್ ಅವರು ವಾದವನ್ನ ಮಂಡಿಸಿರೋದಿತ್ತು ಎಸ್ಆರ್ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಅಕ್ಟೋಬರ್ ಎಂಟಕ್ಕೆ ಮುಂದೂಡಿಕೆ ಆಗಿದೆ ದೋಷಾರೋಪ ಪಟ್ಟಿಯ ನ್ಯೂನ್ಯತೆಯನ್ನು ಉಲ್ಲೇಖಿಸಿ ವಕೀಲರಾಗಿರುವಂತಹ ಸಿ ನಾಗೇಶ್ ಅವರು ವಾದವನ್ನ ಮಂಡಿಸಿದ್ರು ಅವರ ವಾದ ದರ್ಶನ್ಗೆ ಒಂದು ಕಡೆ ಸಂತಸವನ್ನ ಉಂಟು ಮಾಡ್ತಾ ಇತ್ತು ಇನ್ನೇನು ನಾನು ರಿಲೀಸ್ ಆಗೇ ಬಿಡ್ತೀನಿ ಒಂದು ಎಕ್ಸ್ಪೆಕ್ಟೇಷನ್ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇತ್ತು ಗಮನಿಸಬಹುದು ಸಿ ನಾಗೇಶ್ ಅವರ ವಾದ ಏನು ರೇಣುಕಾಸ್ವಾಮಿ ದೇಹದ ಮೇಲಿರುವಂತಹ ಗಾಯಗಳೇನಿದೆಯಲ್ಲ ಆ ಗಾಯಗಳು ಇವ್ರು ಮಾಡಿರುವುದಲ್ಲ ಆ ಹೆಣವನ್ನ ನಾಯಿಗಳು ಕಚ್ಚಿ ತಿಂದಿದೆ ಆಗ ಗಾಯಗಳಾಗಿದೆ ಸ್ವಾಮಿ ಸಾವನ್ನಪ್ಪಿದ ಟೈಮ್ ಅನ್ನ ಅಂದಾಜಿಸೋದಕ್ಕೆ ಆಗಿಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲೂ ಕೂಡ ಇದನ್ನ ಉಲ್ಲೇಖಿಸಿಲ್ಲ ಹೇಗೆ ಹೇಳ್ತೀರಿ ನೀವು ಆತ ಇವಾಗ್ಲೇ ಸತ್ತಾ ಅವಾಗ್ಲೇ ಸತ್ತಾ ಅಂತ ರಕ್ತದ ಕಲೆ ತನಿಖೆಯಲ್ಲಿ ಇದೆ ಅಂತಾರೆ ಎಫ್ ಎಸ್ ಎಲ್ ವರದಿಯಲ್ಲಿ ಯಾಕಿಲ್ಲ ರಕ್ತದ ಕಲೆಗಳು ತನಿಖೆಯಲ್ಲಿ ಇದೆ ಅಂತ ಹೇಳ್ತಾರೆ ಆದ್ರೆ ಎಫ್ ಎಸ್ ರಿಪೋರ್ಟ್ ನಲ್ಲಿ ಯಾಕಿಲ್ಲ ವರದಿಯ ಸಾರಾಂಶವನ್ನ ಯಾಕೆ ಬಿತ್ತರ ಮಾಡಿಲ್ಲ ಅಲ್ಲಿ ಜೂನ್ ಎಂಟನೇ ತಾರೀಕು ರೇಣುಕಾಸ್ವಾಮಿ ಕೊಲೆ ಆಯಿತು ನಾಲ್ಕು ದಿನಗಳ ನಂತರ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಕೊಟ್ರು ಯಾಕೆ ಡಿಲೇ ಮಾಡಿದ್ರಿ ದರ್ಶನ್ ಅವರ ವಿರುದ್ಧ ಷಡ್ಯಂತ್ರ ಇದು ರೇಣುಕಾಸ್ವಾಮಿ ಕೇಸ್ನಲ್ಲಿ ಸಾಕ್ಷಿ ನಂಬರ್ ಅರವತ್ತೊಂಬತ್ತು ಬಿಟ್ರೆ ಬೇರೆ ಸಾಕ್ಷಿ ಇರ್ಲೇ ಇಲ್ಲ ಬೇರೆ ಸಾಕ್ಷಿಗಳನ್ನೋದೇ ಇಲ್ಲ ಅರವತ್ ಏನು ಈಗ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರಲ್ಲ ಈ ಚಾರ್ಜ್ ಶೀಟ್ ನಲ್ಲಿ ಅರವತ್ತೊಂಬತ್ತನೇ ಪುಟದಲ್ಲಿ ಇರುವಂತಹ ಸಾಕ್ಷಾಧಾರಗಳು ನಿಜ ಬಿಟ್ಟರೆ ಇನ್ನುಳಿದವು ಯಾವುದು ನಿಜ ಅಲ್ವಂತೆ ತಡವಾಗಿ ಸಾಕ್ಷಿಗಳನ್ನ ದಾಖಲೆ ಪಡ್ಕೊಂಡಿದ್ದಾರೆ ಅದು ಕೂಡ ಪ್ರಾಸಿಕ್ಯೂಷನ್ ಕ್ರಿಯೇಟ್ ಮಾಡಿಕೊಂಡು ಹೀಗೆಲ್ಲಾ ಮಾಡುವುದು ತಪ್ಪಲ್ವಾ ಅಂತ ನ್ಯಾಯಾಧೀಶರ ಮುಂದೆ ಇವೆಲ್ಲವನ್ನು ಕೂಡ ಸಿವಿ ಸಿ ವಿ ನಾಗೇಶ್ ಅವರು ಉಲ್ಲೇಖಿಸಿದ್ದಾರೆ ಜೂನ್ ಹದಿಮೂರನೇ ತಾರೀಕು ವಾಚ್ಮ್ಯಾನ್ ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡಿದ್ದಾರೆ ಆ ವಾಚ್ಮ್ಯಾನ್ ಗೆ ಕನ್ನಡಾನೇ ಬರೋದಿಲ್ಲ ಆತ ಉತ್ತರ ಪ್ರದೇಶದವನು ಆತನಿಗೆ ಹಿಂದಿ ಬಿಟ್ರೆ ಬೇರೆ ಭಾಷೆ ಬರೋದಿಲ್ಲ ಆತನ ಬಳಿ ಇವ್ರು ಹೆಂಗೆ ಕನ್ನಡ ಸ್ಟೇಟ್ಮೆಂಟ್ ತಗೊಂಡ್ರು ಆದ್ರೆ ಉಳಿದ ಸಾಕ್ಷಿಗಳು ತಡವಾಗಿ ದಾಖಲಿಸಿಕೊಂಡಿರುವುದು ಬಹಳ ಅನುಮಾನಕ್ಕೆ ಎಡಿ ಮಾಡಿ ಕೊಡ್ತಾ ಇದೆ ಅಂತ ಸಿ ವಿ ನಾಗೇಶ್ ಅವರು ನಿನ್ನೆ ವಾದವನ್ನ ಮಂಡಿಸಿದ್ರು ಏನಿಹ್ ಇತ್ತ ಸಿ ವಿ ನಾಗೇಶ್ ಅವರು ವಾದ ಮಂಡಿಸಿದ್ರು ಮಂಡಿಸಿದ್ರು ಇತ್ತ ಸಿಎಂ ಏನು ದರ್ಶನ್ ಅವರ ಕುಟುಂಬಸ್ಥರಿಗಾಗಿರ್ಬೋದು ಅವರ ಅಭಿಮಾನಿಗಳಿಗಾಗಿರ್ಬೋದು ದರ್ಶನ್ ಅವ್ರಿಗೆ ಆಗಿರ್ಬೋದು ಸ್ವತಃ ಬಹಳ ಅಂದ್ರೆ ಬಹಳ ಖುಷಿ ಆಯಿತು ನಾನು ಇವತ್ತಲ್ಲ ಅಂದ್ರೆ ನಾಳೆ ರಿಲೀಸ್ ಆಗಿ ಆಗ್ತೀನಿ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಮಾತ್ರ ಬಹಳ ಇದೆ ನೋಡೋಣ ಅಕ್ಟೋಬರ್ ಎಂಟನೇ ತಾರೀಕು ಅಂದರೆ ಮಂಗಳವಾರ ನಟ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ ಜಾಮೀನು ಅರ್ಜಿ ವಿಚಾರಣೆ ನಡೆದ ನಂತರ ನಟ ದರ್ಶನ್ ಅವ್ರಿಗೆ ಜೈಲಾಗುತ್ತಾ ಬೇಲಾಗುತ್ತಾ ಅನ್ನೋದನ್ನ ನೋಡ್ಬೇಕಾಗುತ್ತೆ ಸಿನಾ ರಕ್ತದ ಕಲೆ ಪಂಚನಾಮಿಯಲ್ಲಿ ಇದ್ದಂತಹ ಸಾಕ್ಷ್ಯಗಳು ವರದಿಯಲ್ಲಿ ಬಹಳ ಅಂದ್ರೆ ಬಹಳ ಡಿಫ್ರೆನ್ಸ್ ಇದೆಯಂತೆ ಎಲ್ಲವನ್ನ ಕೂಲಂಕುಷವಾಗಿ ಓದ್ಕೊಂಡಿದ್ದಾರೆ ನಾಗೇಶ್ ಅವರು ರಿಕವರಿ ಆದ ಲಕ್ಷ ಲಕ್ಷ ಹಣದ ಬಗ್ಗೆಯೂ ಕೂಡ ಸಿ ವಿ ನಾಗೇಶ್ ಅವರು ವಾದವನ್ನ ಮಂಡಿಸಿದ್ದಾರೆ ಆತ ಕೋಟ್ಯಾಂತರ ಅಭಿಮಾನಿಗಳನ್ನ ಗಳಿಸಿರುವಂತಹ ನಾಯಕ ಆತನಿಗೆ ಹಣದ ಕೊರತೆ ಏನಿಲ್ಲ ಮೋಹನ್ ರಾಜ್ ದರ್ಶನ್ಗೆ ಹಣ ಕೊಟ್ಟಿದ್ದು ಕಳೆದ ಮೇ ಒಂದನೇ ತಾರೀಕು ಘಟನೆ ಆಗಿದ್ದು ಜೂನ್ ಎಂಟನೇ ತಾರೀಕು ಅಲ್ಲಿಂದ ಇಲ್ಲಿಗೆ ಹೇಗೆ ಅದೆಲ್ಲವನ್ನ ಕಂಪೇರ್ ಮಾಡ್ತೀರಿ ಆಗ ಇನ್ನು ನಟ ದರ್ಶನ್ಗೆ ಸ್ವಾಮಿ ಯಾರು ಅನ್ನೋದೇ ಗೊತ್ತಿರಲಿಲ್ಲ ಯಾಕೆ ದರ್ಶನ್ ಮೇಲೆ ಏನಾದರೂ ದ್ವೇಷ ಇದೆಯಾ ನಿಮಗೆ ಹೀಗೆ ಇಲ್ಲ ಸಲ್ಲದ ಆರೋಪಗಳನ್ನ ಪಟ್ಟಿಯಲ್ಲಿ ಬಿತ್ತರ ಮಾಡಿದ್ದೀರಾ ಈ ರೀತಿ ಪ್ರಶ್ನೆಯನ್ನು ಮಾಡಿರೋದು ಪೊಲೀಸರಿಗೂ ಕೂಡ ಒಂದು ರೀತಿಯಾದಂತಹ ಕಳವಳವನ್ನ ಉಂಟು ಮಾಡ್ತು ಪಟ್ಟಣಗೆರೆ ಶೆಡ್ನ ಕಾವಲುಗಾರರೊಬ್ರು ಹೇಳಿಕೆಯನ್ನ ಕೊಟ್ಟರು ಕೃತ್ಯ ನಡೆದ ಐದು ದಿನದ ಬಳಿಕ ಅವರು ಹೇಳಿಕೆಯನ್ನ ಕೊಟ್ಟಿರುವುದು ಯಾಕೆ ಅಷ್ಟು ಡಿಲೇ ಡಿಲೇ ಯಾಕೆ ಮಾಡಿದ್ರಿ ಪೊಲೀಸರು ಯಾಕಷ್ಟು ಲೇಟ್ ಮಾಡಿದ್ರಿ ಈ ತನಿಖೆಯನ್ನ ಹಾದಿ ತಪ್ಪಿಸುವಂತಹ ಉದ್ದೇಶ ಏನಾದ್ರೂ ಇದೆಯಾ ಅಂತ ನಿನ್ನೆ ಸಿ ವಿ ನಾಗೇಶ್ ಅವರು ವಾದವನ್ನ ಮಂಡಿಸಿರುವಂತದ್ದು ಒಟ್ಟಾರಿಯಾಗಿ ನಟ ದರ್ಶನ್ ಅವರಿಗೆ ಅತಿ ಶೀಘ್ರದಲ್ಲೇ ಬೇಲ್ ಆಗುತ್ತೆ ಅನ್ನುವಂತಹ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ನೋಡೋಣ ಅಕ್ಟೋಬರ್ ಎಂಟನೇ ತಾರೀಕು ಸಿ ವಿ ನಾಗೇಶ್ ಅವರು ಮಂಡಿಸುವಂತಹ ವಾದದ ಮೇಲೆ ಏನು ದರ್ಶನ್ ಅವರಿಗೆ ಬೇಲ್ ಆಗುತ್ತಾ ಮತ್ತೆ ಜೈಲಾಗುತ್ತಾ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ